ನಮಸ್ಕಾರ ಸದ್ಗುರು. ಅಘೋರಿಗಳ ಬಗ್ಗೆ ಕೇಳಿದ್ದೀನಿ. ಅಘೋರಿಗಳೇಕೆ ಕಾಶಿಯಲ್ಲೇ ಇರೋ ಆಯ್ಕೆ ಮಾಡ್ತಾರೆ? ಅದು ಜನಸಾಮಾನ್ಯರಿಲ್ಲದ ಜಾಗಗಳಲ್ಲೇ ಇರೋದಕ್ಕೆ ಬಯಸ್ತಾರೆ? ಏಕೆ ಸ್ಮಶಾನದಲ್ಲೇ ಇರ್ತಾರೆ? ಏಕೆ ಮಾದಕ ವಸ್ತುಗಳನ್ನು ಬಳಸ್ತಾರೆ? ಮನುಷ್ಯರ ಶವಗಳನ್ನು ತಿಂತಾರೆ, ಅಲ್ಲಿ ಕೂತು ಧ್ಯಾನ ಮಾಡ್ತಾರೆ, ಇದೆಲ್ಲ ಏಕೆ? ಇದನ್ನು ಸ್ವಲ್ಪ ವಿವರಿಸಿ ಹೇಳಬಹುದಾ? ಇದರಲ್ಲೆಲ್ಲ ಸ್ವಲ್ಪ ಸತ್ಯನೂ ಇದೆ, ಹಾಗೆ ಎಕ್ಸಾಜರೇಷನ್ ಅಂದರೆ ತುಂಬ ಉತ್ಪ್ರೇಕ್ಷೆಗಳು ಇದರಲ್ಲಿ ಸೇರಿ ಹೋಗಿವೆ. ಒಂದು ಕಾಲದಲ್ಲಿ ಪರಿಸ್ಥಿತಿ ಹಾಗಿತ್ತು. ಏನಂದರೆ ಕಾಶಿಗೆ ಹೋದರೆ ಬೀದಿ ಬೀದಿಯಲ್ಲೂ ಜ್ಞಾನೋದಯ ಹೊಂದಿದ ಒಬ್ಬ ಇರ್ತಿದ್ದ. ಪ್ರತಿ ಬೀದಿಯಲ್ಲೂ, ಹುಡುಕೋ ಅಗತ್ಯ ಇಲ್ಲ, ಯಾವ ಬೀದಿಗೆ ಹೋದರೂ ಒಬ್ಬರು ಇರ್ತಿದ್ರು. ಸಾಯೋವಾಗ ಅಂಥ ಸ್ಥಳಕ್ಕೆ ಹೋಗಿ ಸಾಯಬೇಕು ಅನ್ನೋ ಆಸೆಯಿಂದ ಜನ ಹೋದರು. ಯಾಕಂದರೆ ತಮಗೆ ಅರಿವು ಜ್ಞಾನ ಏನು ಉಂಟಾಗಿಲ್ಲದಿದ್ದರೂ ಆ ಸಹಾಯ ಅಲ್ಲಿದೆ ಅನ್ನೋ ಕಾರಣಕ್ಕೆ. ಈಗ ಕಾಶಿ ಹಾಗಿದೆ ಅನ್ನೋಕ್ಕಾಗಲ್ಲ, ಖಂಡಿತ ಆಗಿಲ್ಲ. ಆದರೂ ಅಲ್ಲಿ ಕೆಲವು, ಯಾವಾಗ ಜ್ಞಾನೋದಯ ಆಗಿರೋ ಮನುಷ್ಯ, ಶಕ್ತ್ಯುತ್ಕರ್ಷ ಹೊಂದಿದ ಮನುಷ್ಯ ಒಂದು ಸ್ಥಳದಲ್ಲಿ ಇರ್ತಾನೋ, ಅವನು ಕೇವಲ ತನ್ನ ಶಕ್ತಿಯನ್ನಷ್ಟೇ ಬಳಸಿ ಕೆಲಸ ಮಾಡಲ್ಲ, ಕೆಲ ಶಕ್ತಿ ರೂಪಗಳನ್ನು ನಿರ್ಮಿಸ್ತಾನೆ. ಏಕೆಂದರೆ ಜನರಿಗೆ ನಂತರವೂ ಅದರಿಂದ ಸಹಾಯ ಆಗುತ್ತೆ ಅಂತ ಅದನ್ನು ಬಹಳ ಮಟ್ಟಿಗೆ ಅಳಿಸಿ ಹಾಕಿದ್ದಾರೆ. ಆದರೂ ಇದೆ, ಪೂರ್ತಿ ಹೋಯಿತು ಅಂತ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ನಾನಾಗಲೇ ಹೇಳಿದ ಹಾಗೆ ದೇಹ ಸುಡೋವಾಗ ಅದರಿಂದ ಹೊರಬರೋ ಪ್ರಾಣಶಕ್ತಿಯನ್ನು ಬಳಸೋದಕ್ಕೆ ನೋಡ್ತಾರೆ. ಮುಕ್ತಿ ಹೊಂದಿದವರಾದರೆ ಮಾತ್ರ ಅವರ ದೇಹವನ್ನು ಹೂಳ್ತೀವಿ, ಉಳಿದವರನ್ನೆಲ್ಲ ಸುಡೋದೇ ಒಳ್ಳೆಯದು. ದೇಹವನ್ನು ಸುಡೋ ಸಮಯದಲ್ಲಿ ಅದರೊಳಗೆ ಇರೋ ಪ್ರಾಣಶಕ್ತಿ ಹೊರಬರುತ್ತೆ. 14 ದಿನದಲ್ಲಿ ನಿಧಾನವಾಗಿ ಆಗಿರ್ತಿತ್ತು, ಆದರೆ ಸುಟ್ಟಾಗ ಶಕ್ತಿ ಬಹಳ ತೀವ್ರವಾಗಿ ಹೊರಬರುತ್ತೆ. ಆ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಕೆಲವು ತರಹದ ಯೋಗಿಗಳಿರ್ತಾರೆ ಇಲ್ಲಿ, ಅದನ್ನು ಬಳಸಿಕೊಳ್ಳೋದಕ್ಕೆ ಇಲ್ಲಿ ಕೂತಿರ್ತಾರೆ. ನೀವು ಬೇಕಿದ್ರೆ ಹೋಗಿ ನೋಡಬಹುದು, ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್ಗಳಿಗೆ ಹೋಗಿ ನೋಡಿದರೆ ಯಾರು ಬಂದರೂ ಎಷ್ಟು ವಯಸ್ಸಿಗೆ ಸತ್ತರು ಅಂತ ಕೇಳ್ತಾರೆ. ಸಣ್ಣ ವಯಸ್ಸಿನವರು, ಜೀವಕಳೆ ಇರೋರು ಸತ್ತಿದ್ರೆ ಅದನ್ನು ಬಳಸಿಕೊಳ್ಳೋದಕ್ಕೆ ಸಾಧನೆ ಇಟ್ಕೊಂಡಿರ್ತಾರೆ. ಸುಟ್ಟಾಗ ಆ ಜೀವ ಹೊರಬರುವಾಗ, ಜೀವಶಕ್ತಿ ಹೊರಬರುವಾಗ ಅದನ್ನು ಅವರ ಪ್ರಗತಿಗಾಗಿ ಬಳಸಿಕೊಳ್ಳೋ ಒಂದು ಯೋಗ ವಿಧಾನ ಇದೆ. ಜನರಿಗೆ ಅರ್ಥ ಆಗದೇ ಇರೋದರಿಂದ ಅವರಿಗೆ ಏನೇನೋ ಹೆಸರು ಕೊಟ್ಟಿದ್ದಾರೆ. ಅಘೋರಿ ಪಂಥದಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನಂದರೆ, ಅವರ ಸಾಧನೆಯ ಒಂದು ಮುಖ್ಯವಾದ ಅಂಶ ಏನಂದರೆ, ನಮಗೆ ಇಷ್ಟ ಇರೋದ್ರ ಜೊತೆ ಅಂಟುಕೊಳ್ಳೋದು ತುಂಬ ಸುಲಭ, ಆ ದಾಸ್ಯ ತುಂಬ ಆಳವಾಗಿದೆ. ಇಷ್ಟ ಇಲ್ಲದಿರೋದನ್ನು ದೂರ ಇಡೋದು, ಅದು ಒಂದು ರೀತಿ ದಾಸ್ಯ. ನಿಮಗೆ ಯಾರೋ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಇರೋಕ್ಕೇ ಆಗಲ್ಲ. ಅದಕ್ಕೆ ಅವರು ನಮಗೆ ಯಾವುದು ಇಷ್ಟ ಆಗಲ್ವೋ, ಯಾವುದು ಅಸಹ್ಯವಾಗಿದೆಯೋ ಅದರಲ್ಲೇ ತೊಡಗುತ್ತಾರೆ. ಬೆಳವಣಿಗೆಗೆ ಇದು ಒಂದು ರೀತಿ. ಇಷ್ಟ ಇರೋದ್ರ ಜೊತೆ ಇದ್ದರೆ ನೀವು ಬೆಳೆಯಲ್ಲ, ಏಕಂದರೆ ಬರೀ ಬಂಧನ ಉಂಟಾಗುತ್ತಷ್ಟೇ. ಯಾವುದು ಇಷ್ಟ ಇಲ್ಲವೋ ಅದಕ್ಕೆ ಪ್ರತಿರೋಧತೆ ಹೆಚ್ಚುತ್ತಲೇ ಹೋಗುತ್ತೆ. ಹಾಗಾಗಿ ನಮಗೆ ಯಾವುದು ಇಷ್ಟ ಆಗಲ್ವೋ, ಸಾಮಾನ್ಯವಾಗಿ ನಮಗೆ ಏನೇನು ಅಸಹ್ಯ ಅನ್ನಿಸುತ್ತೋ ಅದರೊಂದಿಗೆ ಇರೋದು. ಈಗ ನಮಗೆ ಮಲ ಅಂದರೆ ಆಗಲ್ಲ, ಮಲದಲ್ಲೇ ಹೋಗಿ ಕೂರೋದು. ಸಾವಂದರೆ ಯಾರಿಗೂ ಇಷ್ಟ ಆಗಲ್ಲ, ಅಲ್ಲೇ ಹೋಗಿ ಕೂರೋದು. ಈ ಥರ ವಿರುದ್ಧವಾದದ್ದನ್ನೇ ಮಾಡೋದು, ಇದು ಒಂದು ಸಾಧನೆಯೇ. ಈ ಸಾಧನೆ ಸಮಾಜದಲ್ಲಿ ಆಗಬಾರ್ದು. ತನ್ನ ಪಾಡಿಗೆ ನಡೆದರೆ ಅದಕ್ಕೊಂದು ಮಾನ್ಯತೆ ಇದೆ, ಸಮಾಜದ ಪಕ್ಕದಲ್ಲಿ ನಡೆದರೆ ಸಮಾಜದವರು ಇದನ್ನು ನೋಡಿ ಅಸಹ್ಯ ಪಡ್ತಾರೆ, ಅನಗತ್ಯ ನಿರ್ಣಯಕ್ಕೆ ಬರ್ತಾರೆ. ಈ ಸಾಧನೆ ಏಕಾಂತದಲ್ಲಿ ನಡೀಬೇಕು. ಈಗ ಎಲ್ಲ ಕಡೆ ಜನ ತುಂಬಿರೋದ್ರಿಂದ ಅವರಿಗೆ ಏಕಾಂತ ಸಿಗಲ್ಲ, ಎಲ್ಲಿ ಹೋದರೂ ಯಾರಾದರೂ ನೋಡ್ತಾರೆ. ಅಘೋರ ಅಂದರೆ
ಯೋಗ ಸಂಸ್ಕೃತಿಯಲ್ಲಿ ಅದೊಂದು ಪಂಗಡ. ಅಘೋರ ಅಂದರೆ ಅವರಿಗೆ ಯಾವುದೂ ಘೋರವಾಗಿಲ್ಲ. ಜೀವಂತ ಇದ್ರೂ ಒಂದೇ, ಸತ್ರೂ ಒಂದೇ, ಎರಡೂ ಅವರಿಗೆ ಒಂದೇ. ಏನಂದರೆ ಎಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸುವ ಸ್ಥಿತಿಗೆ ಬರಬೇಕು ಅಂತ. ಒಳ್ಳೆಯದು ಕೆಟ್ಟದು, ಅಸಹ್ಯ ಅಂದ, ಯಾವುದು ಮೇಲು ಯಾವುದು ಕೀಳು, ನಾವು ಜೀವನ ಎಲ್ಲಾನು ಒಂದೇ ರೀತಿ ನೋಡಿದರೆ ಎಲ್ಲ ಒಂದೇ ಥರ ಇರಬೇಕು, ಶಿವನ ಹಾಗೆ ಆಗಿಬಿಡಬೇಕು ಅನ್ನೋ ಪ್ರಯತ್ನ. ಆಗ್ತಾರೋ ಇಲ್ಲವೋ ಅದು ಬೇರೆ ವಿಷಯ. ಪ್ರಯತ್ನ, ಪ್ರಯತ್ನಕ್ಕೆ ನಾವು ತಲೆಬಾಗಬೇಕು ತಾನೆ. ಹೀಗೆ ಮಾಡಬೇಕು ಅಂತೇನಿಲ್ಲ, ಹಲವು ವಿಧಾನಗಳಿವೆ, ಇದು ಒಂದು ವಿಧಾನ. ಅಘೋರಿ ಅಂದರೆ ಬರೀ ನೀವು ಹೇಳಿದ್ದಷ್ಟೇ ಅಲ್ಲ, ಉಳಿದದ್ದನ್ನೂ ಮಾಡ್ತಾರೆ, ಅದನ್ನು ಯಾರೂ ಗಮನಿಸಲ್ಲ. ಮಾದಕ ವಸ್ತು ಸೇವಿಸಿದರೆ ಅದನ್ನು ಸೇವಿಸೋದು ಯಾಕಂದರೆ, ಮೂಲಭೂತವಾಗಿ ಇದು ಬಂದಿದ್ದು ಯಾಕಂದರೆ, ಜೀವ ಎಷ್ಟು ತೀವ್ರವಾಗಿದೆ ಅಂದರೆ ದೇಹದಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಇದಕ್ಕೆ ಏನೋ ಸ್ವಲ್ಪ ತಮಸ್ಸು ಬೇಕು. ಅದಕ್ಕಾಗಿ ಅವನು ಮಾಂಸ ತಿಂತಾನೆ, ಮಾದಕ ದ್ರವ್ಯ ಸೇವಿಸ್ತಾನೆ, ಏಕೆಂದರೆ ತೀವ್ರತೆ ಸ್ವಲ್ಪ ಕುಗ್ಗಿಸೋದಿಕ್ಕೆ, ಇಲ್ಲಾಂದರೆ ಹಿಡಿದಿಡೋಕ್ಕಾಗ್ತಿಲ್ಲ, ಹೋಗಿಬಿಡುತ್ತೆ, ದೇಹ ಬಿಟ್ಟು ಹೋಗುತ್ತೆ. ಹಿಡಿದಿಡೋದಕ್ಕೆ ಮಾಡಿದ. ಅವರನ್ನು ನೋಡಿ ಎಲ್ಲರೂ ಮಾದಕ ದ್ರವ್ಯ ಸೇವಿಸಿದರೆ ಅಘೋರಿ ಆಗಲ್ಲ, ಕುಡುಕರಾಗುತ್ತಾರೆ ಅಷ್ಟೆ. ಹಾಗಾಗಿ ಅಘೋರಿ ಅಂದರೆ ಬರೀ ಮಾಂಸ ಮಾದಕ ದ್ರವ್ಯ ಅಲ್ಲ, ತೀವ್ರವಾದ ಸಾಧನೆ ಇದೆ. ತೀವ್ರ ಅಂದರೆ ಬಹಳ ತೀವ್ರ ಸಾಧನೆ. ಅಷ್ಟು ತೀವ್ರವಾದ ಸಾಧನೆ ಮಾಡಿದರೆ ಜೀವ ಎಷ್ಟು ತೀವ್ರವಾಗುತ್ತೆ ಅಂದರೆ ದೇಹದಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಿಲ್ಲ, ಹಾಗಾಗುತ್ತೆ. ಈಗ ಅದನ್ನು ಸ್ವಲ್ಪ ಕೆಳಗೆ ಎಳಿಬೇಕು, ಸ್ವಲ್ಪ ಮಂದವಾಗಿಸಿದ್ರಷ್ಟೇ ಅದು ಇರುತ್ತೆ. ಅದಕ್ಕಾಗಿ ಮಾಂಸ ತಿಂದ, ಮಾದಕ ದ್ರವ್ಯ ಸೇವಿಸಿದ, ತೀವ್ರತೆ ಸ್ವಲ್ಪ ಕುಗ್ಗಿಸೋದಿಕ್ಕೆ. ಅವನ್ನ ನೋಡಿ ನೀವು ಅದೆಲ್ಲ ತಿಂದರೆ ಪ್ರಜ್ಞೆ ತಪ್ಪಿ ಬೀಳ್ತೀರಿ ಅಷ್ಟೇ. ಶಂಕರಾಚಾರ್ಯರು ಒಮ್ಮೆ ನಡ್ಕೊಂಡು ಹೋಗ್ತಿದ್ರು, ಅವರ ಹಿಂದೆ 15-20 ಶಿಷ್ಯರು ಓಡ್ತಿದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ 3-4 ಸಲ ನಡೆದಿದ್ದಾರೆ. ನಡೆಯೋದೇ ಅವರ ಕೆಲಸ. 32 ಆಗುವಷ್ಟರಲ್ಲಿ 2-3 ಸಲ ಪರ್ಯಟನೆ ಮಾಡಿದ್ದಾರೆ. ಹಿಂದೆ ಶಿಷ್ಯರು ಓಡ್ತಿದ್ದಾರೆ, ಎಲ್ಲ ಯುವಕರು. ಒಂದಿನ ಹಾಗೆ ಹೋಗ್ತಿದ್ದಾಗ ಅಲ್ಲೊಂದು ಸಾರಾಯಿ ಅಂಗಡಿ, ಅಲ್ಲಿ ಜನರು ಕುಡಿದು ಅರೆಪ್ರಜ್ಞೆಯಲ್ಲಿದ್ದರು. ಶಂಕರರು ಅದನ್ನು ನೋಡಿ ಅಲ್ಲಿ ಹೋಗಿ ಸಾರಾಯಿ ಮಡಕೆ ತಗೊಂಡು ಪೂರ್ತಿ ಕುಡಿದು ಬಿಟ್ಟರು. ಕುಡಿದು ಹಾಗೇ ಮುಂದೆ ನಡೆದರು. ಹಿಂದೆ ಇದ್ದ ಶಿಷ್ಯರೆಲ್ಲ, ಇನ್ನೇನು ಸಮಸ್ಯೆ ನಮಗೆ, ಗುರುಗಳೇ ಕುಡಿದ್ರು, ನಮಗೇನು ಸಮಸ್ಯೆ, ಮುಂದಿನ ಹಳ್ಳಿಯಲ್ಲಿ ನಾವು ಕುಡಿಯೋಣ ಅಂದ್ಕೊಂಡ್ರು. ಮುಂದೆ ನಡೆದ್ರು. ಮುಂದಿನ ಹಳ್ಳಿಯಲ್ಲಿ ಶಂಕರರು ಮುಂದೆ ಹೋಗಿದ್ದಾಗ ಇವರು ಸ್ವಲ್ಪ ಕುಡಿದ್ರು. ಕುಡಿದ ಮೇಲೆ ನೇರವಾಗಿ ಹೋಗೋಕ್ಕಾಗ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿದ್ದಾರೆ. ಶಂಕರರು ನೋಡಿದರು, ಶಿಷ್ಯರು ಎಲ್ಲೋ ಇದ್ದಾರೆ, ಹಿಂದೆ ಬರ್ತಿಲ್ಲ, ಒಬ್ಬೊಬ್ಬನು ಎಲ್ಲೆಲ್ಲೋ ಹೋಗ್ತಿದ್ದಾನೆ ನೋಡಿದರು. ಸರಿ ನೋಡೋಣ ಅಂತ ಸುಮ್ಮನಿದ್ರು. ಮರುದಿನ ನಡ್ಕೊಂಡು ಹೋಗುವಾಗ ಇನ್ನೊಂದು ಹಳ್ಳಿ ಬಂತು. ಅಲ್ಲಿ ಕಮ್ಮಾರರು ಕಬ್ಬಿಣ ಬಿಸಿ ಮಾಡಿ ಅದನ್ನು ಅಲ್ಲಿ ಕರಗಿಸಿ ಇಟ್ಟಿದ್ರು, ಕೆಂಪಗೆ ಸುಡ್ತಿತ್ತು. ಶಂಕರರು ಅದನ್ನು ತಗೊಂಡು ಕುಡಿದು ಬಿಟ್ರು. ಈಗ ಇವರು ಕುಡಿತಾರ? ಹಾಗಾಗಿ ನೀವು ಅಘೋರಿ ಥರ ಆಗೋದಕ್ಕೆ ಪ್ರಯತ್ನ ಮಾಡಬೇಡಿ. ಅಘೋರಿ ಅಂದರೆ ಈಗ ಗೊತ್ತಿಲ್ಲದೆ ಏನೇನೋ ಮಾಡ್ತಿದ್ದಾರೆ ಅದಲ್ಲ. ನೀವಿಲ್ಲಿ ಕೂತ್ರೆ ನಿಮಗೆಲ್ಲ ಒಂದೇ. ಹೀಗಾದರೂ ಸರಿ, ಹಾಗಾದರೂ ಸರಿ, ಯಾವ ಮನುಷ್ಯ ಈ ಘೋರ ಅನ್ನೋ ಬಾಗಿಲನ್ನು ದಾಟಿದಾನೋ, ಅಂದರೆ ಇದು ಒಳ್ಳೆಯದು ಅದು ಕೆಟ್ಟದು ಅನ್ನಲ್ಲ,
ಇದು ಅಸಖ್ಯ ಅದು ಅಧ್ಯಾತ್ಮ ಅನ್ನಲ್ಲ, ಇದು ಪವಿತ್ರ ಅದಲ್ಲ ಅನ್ನಲ್ಲ. ಎಲ್ಲವನ್ನೂ ಸ್ವೀಕರಿಸುವ ಒಂದು ಮನಸ್ಥಿತಿಯಲ್ಲಿದ್ದಾನೋ ಅವನು ಅಘೋರಿ. ನೀವು ಆ ಥರ ಅಘೋರಿಯಾಗಬೇಕು, ಅವರಿವರನ್ನು ಕೊಂದು ತಿನ್ನಬೇಕಿಲ್ಲ.